ನಮಸ್ಕಾರ ನನ್ನೆಲ್ಲ ಆತ್ಮೀಯರಿಗೂ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತು ಮುಂದುವರಿಸ್ತೀನಿ. ಸ್ನೇಹಿತರೆ, ಇವತ್ತಂದಿರುವಂಥದ್ದು ಅದ್ಭುತ ರಾಯರ ಪವಾಡದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಜೊತೆಗೆ ತುಂಬ ಖುಷಿ ಪಡುವಂತಹ, ನಿಮ್ಮೆಲ್ರಿಗೂ ಕೂಡ ಖುಷಿ ಕೊಡುವಂತಹ ಹಾಗೆ ಒಂದು ವಿಷಯದ ಬಗ್ಗೆನೂ ಕೂಡ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಜೊತೆಗೆ ಸ್ನೇಹಿತರೆ, ವಿಷಯ ಅಂತ ಹೇಳಿದ್ರೆ ಮೃತ್ತಿಕಾ ಪ್ರಸಾದದ ವಿತರಣೆಯ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ಗೆ ಬಂದು ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪ್ರತಿದಿನ ವಿಡಿಯೋ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ಸ್ ಮಾಡಿ. ಶಿರಡಿ ಸಾಯಿಬಾಬಾ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಮ ಆರಾಧಕರಾದ ಇವರು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಇದ್ದರೂ ಶಾಸ್ತ್ರೋಕ್ತವಾಗಿ ಅತಿ ಶೀಘ್ರದಲ್ಲಿ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ. ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಒಮ್ಮೆ ಇವರನ್ನು ಸಂಪರ್ಕಿಸಿ ಅಥವಾ ಫೋನಿನ ಮುಖಾಂತರನೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರುಗಳನ್ನು ಒಮ್ಮೆ ಸಂಪರ್ಕಿಸಿ ನೀವು ಬಯಸುವಂಥ ಜೀವನ ನಿಮ್ಮದಾಗಲಿ. ಸ್ನೇಹಿತರೆ, ರಾಯರ ಮಹಿಮೆ, ರಾಯರ ಪವಾಡ ಅಂದಾಗ ಖಂಡಿತ ರಾಯರ ಭಕ್ತರಿಗೆ, ರಾಯರ ಮಕ್ಕಳಿಗೆ ರೋಮಾಂಚನ ತರುವಂತಹ ಒಂದು ಅದ್ಭುತ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ, ಏನು ನಾನು ಇವತ್ತು ತಂದಿರುವಂಥ ರಾಯರ ಮಹಿಮೆ ಅಂತ ಹೇಳಿದ್ರೆ, ಬೆಂಗಳೂರಿನವ್ರು ಇವರು, ಆದರೆ ಅವ್ರ ಹೆಸರು ನಾನು ತಗೊಳ್ತಿಲ್ಲ, ಮೇಲ್ ಚೆಕ್ ಮಾಡ್ತೀನಿ. ಇವತ್ತು ಮೇಲ್ ಚೆಕ್ ಮಾಡಿದಾಗ ಅವರೊಂದು ಮೆಸೇಜ್ ಹಾಕಿರ್ತಾರೆ, ತುಂಬ ಅದ್ಭುತ ಅಂತ ಅನಿಸುತ್ತೆ. ಸ್ನೇಹಿತರೆ, ತುಂಬ ಪರಮ ಅದ್ಭುತ ಅಂತ ಹೇಳ್ಬೋದು. ಅವ್ರಿಗೆ ಏನಾಯಿತು, ರಾಯರ ಮಹಿಮೆ ಏನು ನಡೀತು ಅವರ ಜೀವನದಲ್ಲಿ ಅಂತ ಹೇಳಿದ್ರೆ, ಅವರಿಗೆ ಕಿವಿ ನೋವು ಬರ್ತಾ ಇರುತ್ತೆ. ಕಿವಿ ನೋವಿನ ಜೊತೆಗೆ ಬ್ಲೆಡ್ ಬರ್ತಾ ಇರುತ್ತೆ. ನೀರು ಹೋದಂಥ ಸಮಯದಲ್ಲಿ, ಅಂದರೆ ಸ್ನಾನ ಮಾಡಿದಂಥ ದಿನ ಅವರಲ್ಲಿ ಅವರ ಕಿವಿಯಲ್ಲಿ ಬ್ಲೆಡ್ಡು ಬರ್ತಿರುತ್ತೆ. ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರವರು. ಹೀಗೆ ಭಯ ಪಡ್ತಾರೆ, ಕಿವಿಯಿಂದ ಬ್ಲೆಡ್ಡು ಅಂದರೆ ರಕ್ತ ಬಂದಾಗ ಎಂಥರಿಗೂ ಕೂಡ ಒಂದು ಭಯ ಅನಿಸುತ್ತಲ್ವಾ, ಏನಾಗಿದೆಯಪ್ಪ ನನಗೆ ಅನ್ನುವ ಭಯ ಕಾಡಿಸ್ತಾನೆ ಇರಲ್ಲ ಅಲ್ವಾ. ಅವ್ರಿಗೆ ತುಂಬ ಭಯಭೀತರಾಗಿ ಡಾಕ್ಟರ್ ಹತ್ರ ಹೋಗ್ತಾರೆ. ಹೋದ್ಮೇಲೆ ಅವರು ಚೆಕ್ ಮಾಡ್ತಾರೆ, ಏನೆಲ್ಲ ವೈದ್ಯಕೀಯ ತಪಾಸಣೆ ನಡೀಬೇಕು ಅದೆಲ್ಲ ಕೂಡ ನಡೆಯುತ್ತೆ. ಹೇಳ್ತಾರೆ ಅವ್ರಿಗೆ, ನಿಮ್ಮ ಕಿವಿಯ ಏನು ಡ್ರಮ್ಮು ಅಂದರೆ ತಮಟೆ ಇರುತ್ತಲ್ಲ, ಆ ತಮಟೆಗೆ ಡ್ಯಾಮೇಜ್ ಆಗಿದೆ. ಇದರಿಂದ ಬ್ರೈನ್ಗೂ ಕೂಡ ಎಫೆಕ್ಟ್ ಆಗಿ ಮುಂದೆ ಪ್ರಾಣಕ್ಕೆ ಅಪಾಯ ಆಗುವಂಥ ಸಂಭವ ಇದೆ. ಆದಷ್ಟು ಬೇಗ ನೀವು ಆಪರೇಷನ್ ಮಾಡಿಸ್ಕೋಬೇಕಾಗುತ್ತೆ ಅಂತ ಅವ್ರಿಗೆ ಹೇಳ್ತಾರೆ. ಸಿಕ್ಕಾಬಟ್ಟೆ ದಿಗ್ಭ್ರಮೆ ಪಡ್ತಾರೆ, ತುಂಬ ದುಃಖ ಪಡ್ತಾರೆ, ಏನಪ್ಪ ಇದು ಅನ್ನೋ ಥರ ಭಯನೂ ಕೂಡ ಅವ್ರಿಗಾಗುತ್ತೆ. ಯಾರಿಗಾದರೂ ಅಲ್ವಾ ಸ್ನೇಹಿತರೆ, ಆಪ್ರೇಷನ್ ಅಂದ್ರೇ ಒಂದು ಭಯ ಅನಿಸುತ್ತೆ, ಏನಪ್ಪ ಇದು ಅಂತ ಅನಿಸುತ್ತೆ. ಅದು ಕಿವಿಯಲ್ಲಿ ಅವರ ಒಂದು ಕಿವಿಯ ಡ್ರಮ್ ಇರುತ್ತಲ್ಲ, ತುಂಬ ಡ್ಯಾಮೇಜ್ ಆಗಿರುತ್ತೆ. ನೀರು ಕಿವಿ ಒಳಗಡೆ ನೀರು ಹೋದರೆ ತಕ್ಷಣ ಅವ್ರಿಗೆ ಬ್ಲಡ್ ಬರಲಿಕ್ಕೆ ಶುರುವಾಗ್ತಾ ಇರುತ್ತೆ. ತುಂಬ ನೊಂದ್ಕೊಂಡಿರ್ತಾರಂತೆ. ಅದಾದ ನಂತರ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಿರ್ತಾರೆ. ನೋಡುವಂಥ ಸಮಯದಲ್ಲಿ, ಆ ಸಂದರ್ಭದಲ್ಲಿ ಒಂದು ಪೌರ್ಣಮಿ, ಗುರು ಪೌರ್ಣಮಿ ಎಂದು ನಾನು ಅಖಂಡ ದೀಪದ ಬಗ್ಗೆ ನಿಮ್ಗೆ ಹತ್ರ ಒಂದು ವಿಡಿಯೋ ಹಾಕಿದ್ದೆ. ನಾನು ಯಾರು ನೋಡಿಲ್ಲ ಅಂದರೆ ನಾನು ಲಿಂಕ್ನ ವಿಡಿಯೋ ಕೆಳಗಡೆ ಹಾಕಿರ್ತೀನಿ. ಖಂಡಿ ಗುರು ಪೌರ್ಣಮಿ ಎಂದು ಒಂದು ಅಖಂಡ ದೀಪದ ಬಗ್ಗೆ, ಅಖಂಡ ದೀಪದ ಒಂದು ವ್ರತದ ಅನುಷ್ಠಾನದ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ಆ ವಿಡಿಯೋನ ಅವರು ನೋಡ್ತಾರೆ. ನೋಡಿದ್ಮೇಲೆ ಒಂದು ಗುರುವಾರ ಸಂಕಲ್ಪ ಮಾಡ್ಕೊಳ್ತಾರೆ, ಮೂರು ಗುರುವಾರ ಅಖಂಡ ದೀಪ ಆರಾಧನೆ ಮಾಡ್ತೀನಿ ನಾನು, ನನಗಿರುವಂಥ ಈ ನೋವು, ಈ ಆಪರೇಷನ್ ಲೆವೆಲ್ಗೆ ಹೋಗಿರುವಂಥ ಈ ಸಂಕಟನ, ಈ ಕಂಟಕನ ನನಗೆ ಪಾರ್ ಮಾಡಿಕೊಡಿ ಅಂತ ಹೇಳಿ ಬಹಳ ಶ್ರದ್ಧಾಭಕ್ತಿಯಿಂದ ಒಂದು ಗುರುವಾರ ಅವರು
ಮಾಡಲಿಕ್ಕೆ ಶುರು ಮಾಡ್ತಾರೆ. ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ, ಅಖಂಡ ದೀಪ ಆರಾಧನೆ ಮಾಡಲಿಕ್ಕೆ ಗುರುಗಳ ಮುಂದೆ, ಶ್ರೀರಾಯರ ಮುಂದೆ ಶುರು ಮಾಡ್ತಾರೆ. ಸಂಕಲ್ಪ ಮಾಡ್ಕೊಳ್ತಾರೆ, ಮೂರು ಗುರುವಾರ ನಾನು ಮಾಡ್ತೀನಿ ಗುರುಗಳೇ, ನಿಮ್ಮ ಒಂದು ಪಾದನ ನನಗೆ ಎಲ್ಲಾನು ಅಂತ ಹೇಳಿ ಬಹಳ ಭಯ ಭಕ್ತಿ ಶ್ರದ್ಧೆಯಿಂದ ಪೂಜೆ ಶುರು ಮಾಡ್ತಾರೆ. ಅದಾದ ನಂತರ ಒಂದು ವಾರ ಕಳೆಯುತ್ತೆ, ಎರಡನೇ ಗುರುವಾರನೂ ಕೂಡ ಪೂಜೆ ಮುಗಿಸ್ತಾರೆ. ಅದಾದಮೇಲೆ ಅವರು ಅನ್ಕೋತಾರೆ, ಅಂದರೆ ಸೋಮವಾರ, ಈಗ ಗುರುವಾರ ಆದಮೇಲೆ ಸೋಮವಾರ ಅವರು ತಲೆಗೆ ಸ್ನಾನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಳ್ತಾರೆ. ರಾಯರ ಮೇಲೆ ಭಾರ ಹಾಕ್ತಾರೆ. ಅಲ್ಲಿವರೆಗೂ ಕೂಡ ಅವ್ರಿಗೆ ತಲೆಗೆ ಸ್ನಾನ ಮಾಡಿದಾಗ ಹತ್ತಿನ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ತಿರ್ತಾರೆ. ತುಂಬ ಏನು ನಾವು ಹಳ್ಳೆ ಹತ್ತಿ ಅಂತ ಹೇಳ್ತೀವಿ ಗೊತ್ತಲ್ವಾ, ಅದನ್ನು ಕಿವಿ ಒಳಗಡೆ ಹಾಕ್ಕೊಂಡು ನೀರು ಹೋಗದೆ ಇರೋ ರೀತಿ ಮಾಡಿಕೊಂಡು ಅವರು ಸ್ನಾನ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಎರಡು ಗುರುವಾರ ಕಂಪ್ಲೀಟಾಗಿ ಪೂಜೆ ಮುಗಿಸಿರ್ತಾರೆ. ಸೋಮವಾರ ಅವರು ಗುರುಗಳ ಮೇಲೆ ಭಾರ ಹಾಕ್ಕೊಂಡು ಇವತ್ತು ಹಾಗೆ ಸ್ನಾನ ಮಾಡ್ತೀನಿ, ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿದ್ದೀನಿ, ನನ್ನ ಭಕ್ತಿ ನಿಮಗೆ ಪ್ರಿಯ ಅಂತ ಆಗಿದ್ದರೆ, ನಿಮ್ಮ ಅನುಗ್ರಹ ನನ್ನ ಮೇಲೆ ಇದೆ ಅಂತ ಅನ್ನೋದಾದರೆ, ನನಗೆ ಯಾವುದೇ ರಕ್ತಾಶ್ರವ ಆಗದಂಗೆ ನೀವು ನನಗೆ ಕರುಣಿಸ್. ಬಹಳ ಬಹಳ ವಿನಮ್ರತೆಯಿಂದ ರಾಯರಲ್ಲಿ ಬೇಡ್ಕೊಂಡು ಕೈ ಮುಗಿದು ಮನಸ್ಫೂರ್ತಿಯಾಗಿ ರಾಯರಲ್ಲಿ ಬೇಡ್ಕೊಂಡು ಅಂದು ಸ್ನಾನಕ್ಕೆ ಹೋಗ್ತಾರೆ. ಸ್ನಾನ ಮಾಡ್ತಾರೆ, ಹತ್ತಿ ಏನು ಹಾಕ್ಕೊಳ್ದಂಗೆ ಹಾಗೆ ಮಾಮೂಲಿ ಸ್ನಾನ ಮಾಡ್ಕೊಬರ್ತಾರೆ. ಭಕ್ತಿ ಜೊತೆಗೆ ರಾಯರಲ್ಲಿ ಅಚಲವಾದ ನಂಬಿಕೆಯ ಜೊತೆಗೆ ಭಯನೂ ಕೂಡ ಅವ್ರಿಗೆ ಇರುತ್ತೆ. ಸ್ವಾಮಿ ರಾಘವೇಂದ್ರ ಗುರುಗಳೇ ನನಗೆ ಯಾವುದೂ ಕೂಡ ಕೆಡಕ್ಕೆ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳಿ ಸ್ನಾನ ಮಾಡಿಕೊಂಡು ಬರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು ದಿನಗಳ ತಿಂಗಳೇ ಕಳೆದಿದ್ರು ಕೂಡ ಅವರ ಕಿವಿಯಲ್ಲಿ ಒಂದು ಡ್ರಾಪು ಕೂಡ ರಕ್ತ ಬಂದಿಲ್ವಂತೆ, ರಕ್ತ ಶ್ರವ ಆಗಿಲ್ಲ, ಯಾವುದೇ ನೋವೂ ಕೂಡ ಇಲ್ಲ ಅಂತ ಹೇಳಿ ಬಹಳ ಬಹಳ ಖುಷಿಯಿಂದ ಆನಂದದಿಂದ ನನಗೆ ಮೆಸೇಜ್ ಮಾಡಿದ್ದಾರೆ. ತುಂಬ ಕೃತಜ್ಞತೆಯಿಂದನೂ ಕೂಡ ನನಗೆ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಎಲ್ಲನೂ ಪ್ರತಿಯೊಂದನ್ನು ಕೂಡ ನೆಪ ಮಾತ್ರ ನಾವು ನೀವು ಹಾಕ್ತೀವಿ, ಎಲ್ಲ ಅವರ ಆಜ್ಞೆಯಂತೆ ಅವರ ಅಪ್ಪಣೆಯಂತೆ ನಡೆಯುವಂಥದ್ದು. ಎಷ್ಟೊಂದು ಅದ್ಭುತ ಅಲ್ವಾ ಸ್ನೇಹಿತರೆ. ಕಿವಿಯಲ್ಲಿ ಆ ರಕ್ತಶ್ರವ ರಾಯರಿಗೆ ಅಖಂಡ ದೀಪ ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಬರೀ ಎರಡು ವಾರ ಕಂಪ್ಲೀಟ್ ಆಗುತ್ತೆ, ಇನ್ನೂ ಒಂದು ವಾರ ಉಳಿದಿರುತ್ತೆ. ಅಷ್ಟರಲ್ಲೇ ರಾಯರು ಅವರಿಗೆ ಅನುಗ್ರಹಿಸೇ ಬಿಡ್ತಾರೆ. ಇಂದಿಗೂ ಕೂಡ ಅವರ ಆರೋಗ್ಯ ತುಂಬಾ ಚೆನ್ನಾಗಿದ್ದೀನಿ ನಾನು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಮೇಲಲ್ಲಿ ಮೆಸೇಜ್ ಮಾಡಿದ್ದಾರೆ. ತುಂಬಾ ಖುಷಿ ಅನ್ನಿಸ್ತು. ಇವತ್ತು ಶುಭ ಗುರುವಾರ ಆಗಿರೋದ್ರಿಂದ ರಾಯರ ಮಹಿಮೆನ, ರಾಯರ ಪವಾಡನ ನಿಮ್ಮ ಮುಂದೆ ತಗೋ ಬಂದಿದ್ದೀನಿ. ಎಲ್ಲರ ಲೈಫಲ್ಲೂ ಕೂಡ ರಾಯರ ಪವಾಡಗಳು ನಡೀತಾ ಹೋಗಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು ಮಗುವಿನಂಥ ಮನಸ್ಸಿರಲಿ, ಉತ್ತಮ ಮಾರ್ಗದಲ್ಲಿ ನಡೆಯೋಣ, ಹಾಗೆ ಅಚಲವಾದ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಗುರುಗಳನ್ನ ಆರಾಧಿಸ್ಕೊಂಡು ನಾವು ಲೈಫನ್ನ ನಮ್ಮ ಜೀವನನ ಸಾಗಿಸ್ತಾ ಹೋಗೋಣ. ಅದ್ಭುತ ಅಲ್ವಾ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಷಯ, ಮೃತ್ತಿಕಾ ಪ್ರಸಾದನ ನನ್ನ ಚಾನಲ್ ಮೂಲಕ ಒಂದು 50 ಜನಕ್ಕೆ ಕೊಡ್ತೀನಿ. ಇವಾಗ ನನ್ನ ಗ್ರೂಪಲ್ಲೇ ಕೊಡುವಂಥದ್ದು ಖಂಡಿತ. ನಿಮಗೆ ಒಂದು 50 ಜನಕ್ಕೆ ಅಂತ ಹೇಳ್ತೀವಿ, ಹಾಗೆ ಹೀಗೆ 100 ಜನನೂ ಮುಟ್ಟುತ್ತೆ. ನೀವು ಸಹಕರಿಸ್ಬೇಕು. ನಿಮ್ಮ ಮನೆಗೆ ಎಂದು ಯಾವ ಗಳಿಗೆಯಲ್ಲಿ ಮೃತ್ತಿಕಾ ಪ್ರಸಾದ ಬರಬೇಕು ಅವರು ಆರ ಆಜ್ಞೆಯಂತೆ ನಡೆಯುತ್ತೆ. ರಾಯರ ಒಂದು ಅಪ್ಪಣೆ ಮೇರೆಗೆ ನಡೆಯುವಂಥದ್ದು. ನನಗೆ ಸಿಕ್ಕಿಲ್ಲ, ನನಗೆ ಆಗಲಿ, ನಮ್ಮ ಮನೆಗೆ ಬಂದಿಲ್ಲ ಅಂತ ನೀವು ನೊಂದ್ಕೋಬೇಡಿ. ಮುಂದಿನ ದಿನಗಳಲ್ಲಾದರೂ ಕೂಡ ಖಂಡಿತ ಸಿಗುತ್ತೆ. ರಾಯರಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ, ಇಷ್ಟೇ ನಾನು ಹೇಳೋದು ನಿಮಗೆ. ಗುರುಗಳಲ್ಲೇ ನೀವು ಪ್ರಾರ್ಥನೆ ಮಾಡಿಕೊಂಡು ಇಂದು ಸಿಕ್ಕಿಲ್ಲ ಅಂದರೂ ಕೂಡ ನಾಳೆನಾದರೂ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನುವ ನಂಬಿಕೆಯೊಂದಿಗೆ ಎಲ್ಲರೂ ಇರಬೇಕಾಗುತ್ತೆ. ಹಾಗೆ ಒಂದೊಂದು ಸ್ಪೂನ್ ಕೊಡುವಂಥದ್ದನ್ನು ನಾವು ಮಾಡ್ತೀವಿ ನೋಡಿ ಸ್ನೇಹಿತರೆ. ಒಂದು ಚಿಟಿಕಿ ನಿಮ್ಗೆ ಸಿಕ್ಕಿದ್ರು ಕೂಡ ಅದ್ಭುತ ಅಂತ ಹೇಳಿ ಪ್ರಸಾದನ ಒಂದು ಚಿಟಿಕಿ ನಮ್ಗೆ ಸಿಕ್ಬಿಡ್ತಪ್ಪ, ಯಾರೋ ನನ್ನ ಕೈಗೆ ಮೃತ್ತಿಕಾ ಪ್ರಸಾದ ಕೊಟ್ಟರು ಅಂದಾಗ ಬಹಳ ಆನಂದವಾಗಿ ಸಂತೋಷವಾಗಿ ನೀವು ಆ ಪ್ರಸಾದನ ಸ್ವೀಕರಿಸುವಂಥದ್ದನ್ನು ಮಾಡಿ. ಒಂದು ಸ್ಪೂನ್, ಈಗ ಒಂದು ಸ್ಪೂನ್ ಅಂದರೆ ಒಂದು ಮೀಡಿಯಮ್ ಸ್ಪೂನಲ್ಲಿ ಒಂದೊಂದು ಸ್ಪೂನು ಪ್ರಸಾದ ಕಳಿಸುವಂಥದ್ದನ್ನ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸಹಕರಿಸ್ಬೇಕು, ಜೊತೆಗೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ನಾನು ವಿನಂತಿಸ್ತೀನಿ. ಜೊತೆಗೆ ನಾನು ವಾಟ್ಸಪ್ ತುಂಬ ಒತ್ತಾಯ ಬರ್ತಾ ಇದೆ, ತುಂಬ ಒತ್ತಾಯದ ಮೇರೆಗೆ ನಾನು ಹೇಳ್ತಾ ಇರುವಂಥದ್ದು ಅಕ್ಕ ಗ್ರೂಪ್ ಮಾಡಿ, ಗ್ರೂಪ್ ಮಾಡಿ, ವಾಟ್ಸಪ್ ಗ್ರೂಪ್ ಮಾಡಿ ಅಂತ ಹೇಳಿ ತುಂಬ ಒತ್ತಾಯದಿಂದ ಎಲ್ಲರೂ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ
ಗ್ರೂಪ್ ಮಾಡುವಂಥ ವ್ಯವಸ್ಥೆನ ಮಾಡ್ಕೋಬೇಕು ಅಂತ ಹೇಳಿಕೊಂಡು ನಾನು ಅಂದರೆ ನಾನು ಮೊದಲೆಲ್ಲ ಹೇಳ್ತಾ ಇದ್ದೆ, ನನ್ನನ್ನು ಯಾವ ಗ್ರೂಪ್ಗೂ ಆ್ಯಡ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೆ. ಯಾಕೆ ಇದನ್ನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಗ್ರೂಪ್ ಅಂದ ತಕ್ಷಣ ಬರೀ ಅನ್ವಾಂಟೆಡ್ ಮೆಸೇಜ್ಗಳು ತುಂಬ ಬರಲಿಕ್ಕೆ ಶುರುವಾಗುತ್ತೆ. ಗುಡ್ ಮಾರ್ನಿಂಗು, ಗುಡ್ ನೈಟು, ಇಂಥ ಮೆಸೇಜ್ಗಳನ್ನ ಆದಷ್ಟು ಗ್ರೂಪ್ ಅಂದಮೇಲೆ ಅವಾಯ್ಡ್ ಮಾಡಬೇಕು ನೀವು ಅಂತ ಕೇಳ್ತೀನಿ. ರಾಯರ ಸಾನ್ನಿಧ್ಯ ಗ್ರೂಪ್ ಅಂದಾಗ ಗುರುಗಳಿಗೆ ಸಂಬಂಧಪಟ್ಟಂಥ ಪವಾಡಗಳನ್ನ, ಅನುಷ್ಠಾನಗಳನ್ನ, ನಾವು ಮಾಡುವಂಥ ಒಂದು ಒಳ್ಳೆ ಒಳ್ಳೆಯ ಕೆಲಸಗಳ ಬಗ್ಗೆ ಶೇರ್ ಮಾಡಿ, ಸಾರ್ಥಕತೆ ಅನಿಸುತ್ತೆ. ಅದು ಬಿಟ್ಟು ಬೇಡದಿರೋದಲ್ಲೇನೆಲ್ಲ ಖಂಡಿತ ಗ್ರೂಪಲ್ಲಿ ಮೆಸೇಜಲ್ಲಿ ಹಾಕೋದು ಬೇಡ ಅನ್ನೋದು ನಿಮ್ಮಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೀನಿ. ಆದ್ದರಿಂದ ಒಂದು ಗ್ರೂಪಲ್ಲಿ ಒಂದು 250 ಜನನ ಸೇರಿಸ್ಬೋದಾಗಿದೆ. ಆಗಲಿ, ಎರಡು ಗ್ರೂಪ್ ಆದರೂ ಮಾಡೋಣ, ಸದ್ಯಕ್ಕೆ ಎರಡು ಗ್ರೂಪ್ ಆದರೂ ಮಾಡ್ಕೊಳ್ಳೋಣ. ಎಲ್ಲರೂ ಕೂಡ ಒಂದು ಕುಟುಂಬ ಅಂದ ತಕ್ಷಣ ಯೂಟ್ಯೂಬ್ ಕುಟುಂಬ ಅಂತ ಸಂಬೋಧನೆ ಮಾಡ್ತಾ ಇರೋದೇ ಖುಷಿ ಕೊಡುತ್ತಲ್ವ. ಎಲ್ಲರೂ ಒಂದು ಫ್ಯಾಮಿಲಿ. ಆದ್ದರಿಂದ ಇದು ಒತ್ತಾಯದ ಮೇರೆಗೆ ವಾಟ್ಸಪ್ ನಂಬರ್ನ ನಾನು ಕೊಡ್ತಾ ಇದ್ದೀನಿ. ಗ್ರೂಪ್ ನಿಮ್ಮ ನಂಬರ್ಗಳನ್ನ ನೀವು ಹಾಕಿ ಗ್ರೂಪ್ನ ಮಾಡುವಂಥದ್ದನ್ನು ನಾವು ಮಾಡೋಣ. ಹಾಗೆ ಪ್ರಸಾದಕ್ಕೂ ಕೂಡ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಫೋನ್ ನಂಬರ್ನ ಹಾಕ್ತೀನಿ. ಆದಷ್ಟು ಸಹಕರಿಸಿ, ಒಂದು 50 ಜನಕ್ಕೆ ಕೊಡ್ತಾ ಇರೋದ್ರಿಂದ ಯಾರಿಗೆ ಸಿಗಬೇಕು ಅದು ರಾಯರ ಇಚ್ಛೆಯಂತೆ ನಡೀಲಿ ಅಂತಲೂ ಕೂಡ ಭಗವಂತ ಅಂದರೆ ನನ್ನ ಆರಾಧ್ಯ ದೈವ ರಾಯರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ನಾಳಿನ ಅದ್ಭುತ ಮಹಿಮೆ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಪ್ರಸಾದ ವಿತರಣೆ ಮಾಡ್ತಾ ಇರೋರು ಕೂಡ ಲೀಲಾ ಅವರೇ. ಅವ್ರ ಕಡೆಯಿಂದನೇ ಪ್ರಸಾದ ತಲುಪಿಸ್ತಾ ಇರುವಂಥದ್ದು. ನನ್ನ ಚಾನಲ್ ಮೂಲಕ ಅಕ್ಷಯದಂತೆ ಪ್ರಸಾದ ವಿತರಣೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾನೆ ಇರುತ್ತೆ, ರಾಯರ ಇಚ್ಛೆಯಂತೆ. ನಾಳೆ ಬರ್ತೀನಿ ಸ್ನೇಹಿತರೆ. ವಾಟ್ಸಪ್ ಗ್ರೂಪ್ ಬಗ್ಗೆ ನೀವು ಕಮೆಂಟ್ಸ್ಗಳನ್ನ ನೋಡ್ತೀನಿ. ನೀವು ಕಮೆಂಟ್ಸ್ಗಳನ್ನ ನೋಡಿ ನಿಮ್ಮ ಅಭಿಪ್ರಾಯ ನೋಡಿಕೊಂಡು ನಾನು ಗ್ರೂಪನ್ನು ಕ್ರಿಯೇಟ್ ಮಾಡುವಂಥದ್ದನ್ನು ನಿಮ್ಮೆಲ್ಲರ ಸಹಕಾರದೊಂದಿಗೆ, ಪ್ರೀತಿಯೊಂದಿಗೆ, ರಾಯರ ಸಂಪೂರ್ಣ ಆಶೀರ್ವಾದದೊಂದಿಗೆ ಮಾಡೋಣ ಅಂತ ಹೇಳಿ ಇಂದಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ಕೂಡ ವಿಡಿಯೋ ವೀಕ್ಷಣೆ ಮಾಡಿದ ನನ್ನೆಲ್ಲ ಆತ್ಮೀಯರಿಗೂ ನಿಮ್ಮ ಪ್ರೀತಿಯ ಸನ್ನಿಧಿಯ ಧನ್ಯವಾದಗಳು.